ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇರೋಂಥ ಈ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಬಹಳ ಅಲ್ಲೋಲ ಕಲ್ಲೋಲಗಳಾಗ್ಬಿಡುತ್ತೆ ಅನ್ನಂತ ಪತ್ರಿಕೆ ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಕಳೆದ ಬಾರಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಭಾವನೆಗಳನ್ನು ತಂದಿದ್ರು ಕಾಂಗ್ರೆಸ್ ಅವರು. 28 ಸೀಟಲ್ಲಿ 1 ಸೀಟು ಬಿ ಜೆ ಪಿ ಗೆಲ್ಲಲ್ಲ, 2 ಸೀಟು ಗೆಲ್ಲಲ್ಲ ಅಂತಿದ್ರು. 28ರಲ್ಲಿ 25 ನಾವು ಗೆದ್ವಿ, ಒಂದೇ ಒಂದು ಕಾಂಗ್ರೆಸ್ ಗೆದ್ದಿತ್ತು. ಈಗಲೂ ಅದೇ ವಾತಾವರಣ ಇದೆ. ನಿಜ, ಅಲ್ಲೊಬ್ರು ಇಲ್ಲೊಬ್ರು ಈ ಕಡೆಯಿಂದ ಆ ಕಡೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆ ಬರ್ಬೋದು. ರಾಜಕೀಯ ಏನು ನಿಂತು ನೀರಲ್ಲ. ಯಾರೋ ಒಬ್ಬರಿಬ್ರು ಇತ್ತಲಾಗಿಂದ ಅತ್ಲಾಗ ಹೋದ್ರು, ಅತ್ಲಾಗಿಂದ ಇತ್ಲಾಗ ಬಂದರು ಅಂತ ತಕ್ಷಣ ಏನು ಇಡೀ ದೇಶದಲ್ಲೇ ಪರಿವರ್ತನೆ ಆಯಿತು ಅನ್ನೋಂಥ ಭಾವನೆ ಏನಿಲ್ಲ. ಒಂದು ಭಾರತೀಯ ಜನತಾ ಪಾರ್ಟಿ ವಿಶೇಷ ಅಂತಂದರೆ ಯಾರೋ ಒಬ್ಬರು ಇಬ್ಬರು ಹೋದರು ಅಂತಿದ್ದಂಗೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಈ ದೇಶದ ಉಳಿವಿಗೆ ಭಾರತೀಯ ಜನತಾ ಪಾರ್ಟಿ ಒಂದೇ, ಇದರಿಂದ ಮಾತ್ರ ಸಾಧ್ಯ ಅನ್ನೋಂಥ ನಂಬಿಕೊಂಡು ಲಕ್ಷ ಲಕ್ಷ ಕಾರ್ಯಕರ್ತರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ.